ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್. ನಾವು ಹೋಗ್ತಾ ಇದ್ದೀರಿ ಬೆಟ್ಟದಪುರದ ಬೆಟ್ಟವನ್ನು ಟ್ರಕ್ ಮಾಡೋದಕ್ಕೆ. ಟ್ರಕ್ಕಿಂಗ್ ಮಾಡೋದಂದ್ರೆ ನಮಗೆ ತುಂಬ ಇಷ್ಟ. ನಾವೆಲ್ಲರೂ ಕೂಡ ಕಾರ್ ತೊಗೊಂಡ್ರಿ, ಎಂಟ್ರೆನ್ಸ್ ಹತ್ರ ಹೋಗೇ ಬಿಟ್ರಿ. ನೋಡ್ಬೋದು ಯಾವ ರೀತಿ ಇದೆ ಎಂಟ್ರೆನ್ಸ್ ಅಂತ. ಸಖತ್ತಾಗಿದೆ ಗುರು ಎಂಟ್ರೆನ್ಸು. 3,500 ಮೆಟ್ಲು ಕೂಡ ಇದೆ. ಸುಮಾರು ಕಿಲೋಮೀಟ್ರು ಮೇಲೆ ನಡಿಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಟ್ರಕ್ನ ಸ್ಟಾರ್ಟ್ ಮಾಡಿದ್ರಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ. ಹೋಗ್ತಾ ಹೋಗ್ತಾ ಮಾತ್ರ ವ್ಯೂ ಮಾತ್ರ ಸೂಪರಾಗಿತ್ತು. ಕಂಪ್ಲೀಟ್ಲಿ ಫಾಗಲ್ಲಿ ಕವರ್ ಆಗಿಬಿಟ್ಟಿತ್ತು, ಶರ್ಟು ಚಡ್ಡಿ ಎಲ್ಲ ನೆಂದೇ ಹೋಯಿತು ಅಂತ ಹೇಳ್ಬೋದು. ಸ್ವಲ್ಪ ಮೇಲೆ ಹೋಗಿದ ತಕ್ಷಣ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಫಾಗಿಂದ ಕವರ್ ಆಗಿದೆ, ನೋಡೋದಕ್ಕೆ ಮಾತ್ರ ಸೂಪರ್. ಇನ್ನೂ ಕೂಡ ನಾವು ಮೇಲೆ ಎತ್ತಿದ್ರೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ನೋಡ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಕೂಡ ಇದೆ. ನೀವು ಒಳಗಡೆ ಪ್ರವೇಶ ಕೂಡ ಮಾಡ್ಬೋದು, ಯಾರು ಕೂಡ ಇರೋದಿಲ್ಲ, ಅರ್ಚಕರು ಕೂಡ ಇರೋದಿಲ್ಲ. ಈ ಒಂದು ಟೆಂಪಲ್ ಒಳಗಡೆ ಶಿವಲಿಂಗ ಕೂಡ ಇದೆ. ಈ ಒಂದು ಟೆಂಪಲ್ ಕಟ್ಟಿಸಿದ್ಯಾರಪ್ಪ ಅಂದ್ರೆ ಚೋಳರ ಕಾಲದಲ್ಲಿ ಈ ಒಂದು ಟೆಂಪಲ್ ನ ಕಟ್ಟಿದ್ದು. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ನೀವು ಕೂಡ ಟ್ರಕ್ಕಿಂಗ್ ಮಾಡಬೇಕು ಅಂತ ಇದ್ರೆ ಬೆಟ್ಟದಪುರದ ಬೆಟ್ಟಕ್ಕೆ ಬನ್ನಿ, ನೋಡ್ಬೋದು ಯಾವ ರೀತಿ ಇದೆ ವ್ಯೂ ಅಂತ. ಈ ಒಂದು ಲೊಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಸಖತ್ತಾಗಿದೆ, ನೀವು ಕೂಡ ಎಂಜಾಯ್ ಮಾಡಿ. ಬೆಳಗ್ಗೆ ಹೊತ್ತೋಗಿ ಸಖತ್ತಾಗಿ ಫಾಗ್ ಆಗಿ ಕವರ್ ಆಗಿರುತ್ತೆ. ಮಧ್ಯಾಹ್ನದ ಹೊತ್ತು ಮಾತ್ರ ಹೋಗಬೇಡಿ, ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ, ಆ ರೀತಿ ಬಿಸಿಲು ಕೂಡ ಇರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.